ನಮಸ್ಕಾರ ವೀಕ್ಷಕರೇ. ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಹೊಸ ಕಟ್ಟಡ ನಾಳೆ ತಲೆ ಎದ್ದಲಿಕ್ಕೆ ನಿಂತಿದೆ. ಅದರ ಉದ್ಘಾಟನೆ ನಾಳೆ ಆಗ್ತಾ ಇದೆ. ಇತ್ತ ಎರಿಕೊಪ್ಪ ಗ್ರಾಮ ಪಂಚಾಯಿತಿ ಅಕ್ರಮ ಬಗ್ಗೆ ನಾವು ತೋರಿಸಿದ್ವಿ. ಒಂದು ಬೋರ್ಡ್ ಕಾಣ್ತಾ ಇದೆ. ನಾವು ನಿಂತಿದ್ದೀವಿ ಈಗ ಕಣಿವೆ ಹೊನ್ನಾಪುರದಲ್ಲಿ. ಇಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಧಿನಿಯಮದಡಿ ಈ ವರ್ಕ್ ಹಮ್ಮಿಕೊಳ್ಳಲಾಗಿದೆ ಅಂತ. ಅಂದ್ರೆ ಈ ವರ್ಕ್ ಏನಂದ್ರೆ ಕಣಿವೆ ಹೊನ್ನಾಪುರ ಗ್ರಾಮದ ಊರ ಮುಂದಿನ ಕೆರೆ ಹತ್ತಿರ ಸಾರ್ವಜನಿಕ ಮೈದಾನ ಆ ಸಮತಟ್ಟು ಮಾಡಿದ್ದಾರೆ ಅಂತ. ಇಲ್ಲಿ ಹೇಳಿದ್ದಾರೆ ಇದು ಸಮತಟ್ಟು ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಇಲ್ಲಿ ನಮಗೆ ಗೊತ್ತಿರೋ ಪ್ರಕಾರ, ಜನ ಹೇಳೋ ಪ್ರಕಾರ ಇಲ್ಲಿ ಯಾವುದು ಮೈದಾನ ಆಗಿಲ್ಲ, ಎಂಥದಿಲ್ಲ, ಒಂಥರ ಹುಲ್ಲುಗಾವಲು ಪ್ರದೇಶ ಇದೆ. ಒಂದು ಇದಕ್ಕೆ ಸಾಕಷ್ಟು ಬಿಲ್ ಪಾಸ್ ಆಗಿದ್ದಾವೆ ನೀವು ನೋಡ್ತಾ ಇದ್ರೆ. ಆದರೆ ಇನ್ನೊಂದು ಏನಂದರೆ ಇದು ಒಬ್ಬೊಂದು ಪ್ರೈವೇಟ್ ದೇಸಾಯಿ ಅನ್ನೋರ ಮಾಲ್ಕಿ ಜಾಗ ಅಂತ ಹೇಳಲಾಗ್ತಾ ಇದೆ. ಸೊ ನೀವು ನೋಡಿ ಈ ದೃಶ್ಯನ. ಇಲ್ಲಿ ಎಲ್ಲಾದರೂ ಆಟದ ಮೈದಾನ ನಿಮಗೆ ಕಂಡ್ರೆ ನಮಗೆ ಸ್ವಲ್ಪ ಆಟ ಆಡಲಿಕ್ಕೆ ಕೊಡಿ ಅಂತ ಕೇಳ್ತಾ ಇದೆ. ಈ ಬಿಲ್ಲಿನಲ್ಲಿ ಕಾಣ್ತಾ ಇದೆ ನೋಡ್ರಿ, ಇದರಲ್ಲಿ ವರ್ಕ್ ಆಗಿದೆ ಅಂತ ತೋರಿಸ್ತಾ ಇದಾರೆ. ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿಲ್ಲ ಲಾಭ ಇಲ್ಲಮ್ಮ. ಈ ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿಲ್ಲ ಲಾಭ ಇಲ್ಲಮ್ಮ. ನ್ಯಾಯದ ಮನೆಗೀಗಲು ಎರಡೆರಡಂತೆ ಬಾಗಿಲು, ನ್ಯಾಯದ ಮನೆಗೀಗಲು ಎರಡೆರಡಂತೆ ಬಾಗಿಲು. ಮುಂದೆ ಹೋಗಿ ಹಿಂದೆ ಬರು, ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿಲ್ಲ ಲಾಭ ಇಲ್ಲಮ್ಮ. ಹಾಗೆ ಹಲವಾರು ಕೂಗಿದ್ದರೂ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯಾಗಲಿ, ನಂತರ ಅದು ಇದು ಅಂತ ಮುಂದೆ ಹೋಗ್ತಾ ಇದೆ ಅನಿಸ್ತದೆ. ಗರುಡ ಇಂದು ಈ ಬಗ್ಗೆ ಒಂದು ಅರ್ಜಿಯನ್ನ ಜಿಲ್ಲಾ ಪಂಚಾಯತಿಗೆ ಕೊಟ್ಟಿದೆ. ಹಾಗೆ ಒಂದು ವಾರ ಗಡುವು ನೀಡಿದೆ. ಒಂದು ವಿಶೇಷ ಅಭಿಯಾನ ಇಷ್ಟರಲ್ಲೇ ಆರಂಭಿಸ್ತದೆ. ಕಾದು ನೋಡಿ, ಕಾದು ನೋಡಿ, ಯಾಕಂದರೆ ಇದೆಲ್ಲ ನಮ್ಮ ತೆರಿಗೆ ಹಣ. ಹೀಗಾಗಿ ನಿಮ್ಮ ಬೆವರಿನ ಹನಿ ವ್ಯರ್ಥ ಆಗಲ್ಲ. ವೀಕ್ಷಕರೇ, ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವರಾದ ವಿನಯ್ ಕುಲಕರ್ಣಿ ಅವರ ಜಾಮೀನು ಅರ್ಜಿ ತಿರಸ್ಕೃತವಾಗಿದೆ. ಒಂದೆಡೆ ಅರ್ಜಿ ತಿರಸ್ಕೃತ ಹೈಕೋರ್ಟಿನಲ್ಲಿ ಆದರೆ, ಇತ್ತ ಸಿಬಿಐ ಫಿರ್ ಆಗಾಯ ಎನ್ನುವಂತೆ ಎರಡು ದಿನ ಇದ್ದು ಹೋಯಿತು. ಧಾರವಾಡ ಜನಕ್ಕೆ ಮತ್ತೆ ಕುತೂಹಲ ನೀಡಿ ಹೋಯಿತು. ಈ ಬಾರಿ ವಿಶೇಷ ಯಾರು ಎಂದು ಧಾರವಾಡ ನಾಗರಿಕರು ಸಬರ್ಬನ್ ಠಾಣೆಯ ಕಡೆ ನೋಡ್ತಾ ಇದ್ರೆ, ಸರ್ಕಾರಿ ಅಭಿಯೋಜಕಿ ಸುಮಿತ್ರಾ ಅಂಚಡಗೇರಿ ಹಾಗೂ ಅವರ ಸೋದರ ವಿಶ್ವನಾಥ್ ಎಂಡಿಗೇರಿ ಅವರ ವಿಚಾರಣೆ ಮೊದಲ ಬಾರಿ ಎನ್ನಬಹುದು. ಜೊತೆಗೆ ಮುತ್ತಿಗಿ ಬಸವರಾಜ್, ಪ್ರಶಾಂತ್ ಕೇಕರೆ ಇತರರನ್ನ ಮತ್ತೆ ವಿಚಾರಿಸಿದರು. ಒಳಗಡೆ ಏನ್ ನಡೀತದೆ ಮ್ಯಾಟರ್ ಗೊತ್ತಿರಲ್ಲ. ಅಲ್ಲಿ ಅವರ ಒಳ ಹೊರ ಓಡಾಟ ಮಾತ್ರ ನಾವು ತೋರಿಸಬಹುದು ಎನ್ನಬಹುದು. ಸಿಬಿಐನ ಕೇಳಂಗಿಲ್ಲ, ಹೊರಗೆ ಬಂದವರು ಏನು ಹೇಳಂಗಿಲ್ಲ. ಬರೀ ಪರ್ಮಿಟೇಷನ್ ಕಾಂಬಿನೇಷನ್ ಅಂತಾರಲ್ಲ, ಕ್ರಮಯೋಜನೆ ವಿಕಲ್ಪಗಳು ಅವರವರ ರೀತಿಯಲ್ಲೇ ಆಗ್ತದೆ. ಅದಕ್ಕೆ ಗರುಡ ಹೇಳ್ತದೆ ಕಾಯಬೇಕು, ಯಾಕಂದ್ರೆ ತೀರ್ಪು ಎಲ್ಲ ಆಗೋದು ಠಾಣೆಯ ಹೊರಗಲ್ಲ, ಸಿಬಿಐ ಅಂಗಳದಲ್ಲಲ್ಲ, ಅದು ಕೋರ್ಟಿನ ಅಂಗಳದಲ್ಲಿ. ನಿಮಗೆ ನೆನಪಿರಬೇಕು, ಕೋರ್ಟ್ನಲ್ಲಿ ಮೊದಲು ಕೊಲೆ ಪ್ರಕರಣ ಜಿಲ್ಲಾ ನ್ಯಾಯಾಲಯದಲ್ಲಿ ನಡೀತಾ ಇತ್ತು. ಅಲ್ಲಿ ಶೈಲಾ ಅಂಗಡಿ ಸರ್ಕಾರಿ ಅಭಿಯೋಜಕಿ ಆಗಿದ್ದರು. ಅವರ ವರ್ಗಾವಣೆ ಅವಧಿ ಪೂರ್ವದಲ್ಲೇ ಆಗಿ ಆ ಜಾಗೆಗೆ ಸುಮಿತ್ರಾ ಅಂಚಡಗಿರಿ ಅನ್ನೋರು ಬಂದಿದ್ದಾರೆ. ಆದ್ರೆ ಅವರು ಸರಿಯಾಗಿ ಕೇಸ್ ನಡೆಸ್ತಾ ಇಲ್ಲ. ಮೃತ ಯೋಗೇಶ್ ಗೌಡರ ಸಹೋದರರು ಕಾನೂನು ಬಾಹಿರ ಇವರ ಟ್ರಾನ್ಸ್ಫರ್, ಶೈಲಾ ಅಂಗಡಿಯವರ ಟ್ರಾನ್ಸ್ಫರ್ ಹಾಗೆ ರಾಜಕೀಯ ಪ್ರೇರಿತ ಎಂದು ದೂರಿದ್ದರು. ಸಂತ್ರಸ್ತರ ಹಾಗೂ ಸರ್ಕಾರದ ಪರವಾಗಿ ಅವರು ಸರಿಯಾಗಿ ವಾದ ಮಂಡಿಸ್ತಾ ಇಲ್ಲ ಎಂದು ಜುಲೈ 2019 ಹೋಮ್ ಸೆಕ್ರೆಟರಿಗೆ ಅವರು ದೂರು ನೀಡಿದ್ರು. ಸಿಬಿಐ ಈ ಎಳೆಯನ್ನೇ ಹಿಡಿದು ಎನ್ಕ್ವೈರಿ ಮಾಡ್ಲಿಕ್ಕೆ ಅಂತ ಇವರನ್ನ ಕರೆದಿದ್ರು. ಹಾಗೆ ಅವರು ಎನ್ಕ್ವೈರಿ ಮಾಡಿದ್ರು, ಹೋದ್ರು. ವೀಕ್ಷಕರೇ, ಕುತೂಹಲಕ್ಕೂ ಒಂದು ಸಮಯ ಇರ್ತದೆ, ಒಂದು ಅವಕಾಶ ಇರ್ತದೆ. ಅದು ಮೀರಿ ಹೋದ್ಮೇಲೆ ದಿನ ಸಯಾರ್ಗೆ ಅಳೋರು ಯಾರೋ ಅನ್ನೋ ರೀತಿಯಲ್ಲಿ ಆ ಮೊದಲನೆಯ ಕುತೂಹಲ ಇರಲ್ಲ. ಹೀಗಾಗಿ ಜನ ಅಷ್ಟು ಮೊದಲಿನಂಗೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಇಲ್ಲಿ ಹಲವರ ಅಂಬೋಣ. ನಮಸ್ಕಾರ.